हेलो वेलकम टू ताजा फुड कोर्ट इवत्तु ताजा फुड कोर्ट नल्ली सूपर टेस्टी आगि हागेने हेल्थी आगिरतक्कंता रसमन माड्ता इद्देवे इदन्न ओंदु स्पून रसम गे सेसी माडिद्दे आद्रे एष्टु तिंद जीर्ण आगिल्ल अंतंद्रुनु आरामागि जीर्ण आगोगिबिडुत्ते ओंदु ग्लास रसमन कुडिद्रे साकु हिंदेने हसिवु अंतीरा अष्टु बेग जीर्ण आगुत्ते अष्टु टेस्टी आगू इरुत्ते बनि याव रीति माडोदु अंत नोडोण ಮೊದಲಿಗೆ ನಾನು ಹುಣಸೆಹಣ್ಣನ್ನ ನೆನೆಸ್ತಾ ಇದ್ದೀನಿ ಒಂದು ಸ್ಮಾಲ್ ಬಾ ಸೈಜ್ ಆಗುವಷ್ಟು ನಾನು ಹುಣಸೆಹಣ್ಣನ್ನ ತಗೊಂಡು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಇದು ಚೆನ್ನಾಗಿ ನೆನೆಯಲಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನು ತಗೊಳ್ತಾ ಇದ್ದೀನಿ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಳ್ತಾ ಇದ್ದೀನಿ ಇವೆಲ್ಲನೂ ಹಸಿದೆ ತಗೊಳ್ತಾ ಇದ್ದೀನಿ ನಾನೇನು ರೋಸ್ಟ್ ಮಾಡಿಲ್ಲ ಸ್ವಲ್ಪ ಜೀರಿಗೆ ಅನ್ನೋದು ಜಾಸ್ತಿ ಇರಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೇನೆ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೀವು ಒಣ ಮೆಣಸಿನಕಾಯಿನ ಸೇರಿಸ್ಕೋಬಹುದು ನಾನು ಒಂದು 6 ಒಣ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೇನೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದನ್ನೆಲ್ಲನೂ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಕೋರ್ಸ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ ನೀವು ಅಷ್ಟೇ ಜಾಸ್ತಿ ಸ್ಮೂತ್ ಆಗಿ ಏನು ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಈ ರೀತಿ ಮಾಡಿ ಇಟ್ಕೊಂಡ್ರೆ ಸಾಕು ಇದಕ್ಕೆ ಅಂತಲೇ ಇದೆ ನೀವು ಡೈಲಿ ರಸಮ್ನ ಮಾಡ್ಕೊಳ್ಳೋರಾದ್ರೆ ಇದನ್ನ ಜಾಸ್ತಿ ಪೌಡರ್ ಮಾಡಿ ಇಟ್ಕೊಂಡು ನೀವು ಆರಾಮಾಗಿ ಮಾಡ್ಕೋಬಹುದು ಪಟಾಪಟ ಅಂತ ಸ್ವಲ್ಪ ಬೇಗನೆ ಆಗೋಗ್ಬಿಡುತ್ತೆ ರಸಮ್ ಅನ್ನೋದು ಇವಾಗ ನಾನು ಅದೇ ಒಂದು ಮಿಕ್ಸಿ ಜಾರ್ಗೆನೆ ನಾನು ಒಂದು ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂತಾ ಇದ್ದೀನಿ ನಾನು ನಿಮಗೆ ಇದಿಲ್ಲ ನಾನು ಕಟ್ ಮಾಡಿ ಸೇರಿಸ್ಕೊಂತೀನಿ ಅಂದ್ರೆ ಆರಾಮಾಗಿ ಸೇರಿಸ್ಕೋಬಹುದು ಬಟ್ ಪ್ಯೂರಿನ ನಾನು ಮಾಡ್ತಾ ಇದ್ದೀನಿ ಇವಾಗ ನಾವು ಒಗ್ಗರಣೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂತಾ ಇದ್ದೀನಿ ಎಣ್ಣೆ ಕಾದಾದ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೇನೇ ಒಂದು 2 ಒಣ ಮೆಣಸಿನಕಾಯಿನ ಸೇರಿಸ್ಕೊಂತಾ ಇದ್ದೀನಿ ಈ ಸ್ವಲ್ಪ ಚಿಟಪಟ ಅಂದಾದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಹಸಿ ಕರಿವೆ ಸೊಪ್ಪನ ಸೇರಿಸ್ಕೊಂತಾ ಇದ್ದೀನಿ ಹಾಗೇನೇ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಗೇನೆ ನಾವು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಕೋರ್ಸ್ ಆಗಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೇನೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಡೈರೆಕ್ಟಾಗಿ ಹಸಿನ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಂತ ಹೇಳಿ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡಕ್ಕೆ ಹೋಗಬೇಡಿ ಟೇಸ್ಟ್ ಹೊರಟೋಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಅಷ್ಟೇನೆ ಇವಾಗ ಇದಕ್ಕೆ ನಾವು ಟೊಮ್ಯಾಟೋನ ಪ್ಯೂರಿ ಮಾಡಿದ್ವಲ್ಲ ಆ ಒಂದು ಪ್ಯೂರಿನ ಇದಕ್ಕೆ ಸೇರಿಸ್ಕೊಂಡು ಎಣ್ಣೆ ಅನ್ನೋದು ಸ್ವಲ್ಪ ಫ್ಲೋಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲನೂ ಎಣ್ಣೆಯಲ್ಲೇ ಚೆನ್ನಾಗಿ ನಾವು ಇದನ್ನು ಕುಕ್ ಮಾಡ್ಕೊಳ್ಳಿ ನೋಡ್ತಾ ಇರಬಹುದು ಎಣ್ಣೆ ಅನ್ನೋದು ನಮಗೆ ಈಗ ಸ್ವಲ್ಪ ಫ್ಲೋಟ್ ಆಗ್ತಾ ಇದೆ ಟೊಮ್ಯಾಟೋ ಅನ್ನೋದು ಹಸಿ ವಾಸನೆ ಹೋಗಬೇಕು ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಇವಾಗ ಈ ರೀತಿ ಇರುವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ಎಲ್ಲಾನೂನು ಇವಾಗ ಇದಕ್ಕೆ ನಾವು ಹುಣಸೆ ರಸನ ಸೇರಿಸ್ಕೊಳ್ಳೋಣ ನಾವು ಮೊದಲೇ ನೆನೆಸಿ ಇಟ್ಕೊಂಡಿದ್ವಲ್ಲ ಆ ಒಂದು ಹುಣಸೆ ರಸನ ಇದಕ್ಕೆ ಸೇರಿಸ್ಕೊಳ್ಳಿ ಇವಾಗ ನೀವು ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಉಪ್ಪು ಖಾರ ಹುಳಿ ಇವೆಲ್ಲ ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾದರೆ ಇವಾಗ ನೀವು ಉಪ್ಪು ಖಾರ ಹುಳಿ ಇವೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಉಪ್ಪನ್ನು ಸೇರಿಸಿದ್ದೆ ಇವಾಗ ಸಾಲದೆ ಇದ್ದಿದ್ದಕ್ಕೆ ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಒಂದು 2 ಕುದಿ ಬರಬೇಕು ಅಲ್ಲಿ ತನಕ ಈ ಒಂದು ರಸಮನ ನಾವು ಕಾಯಿಸ್ಕೋಬೇಕಾಗುತ್ತೆ ಜಾಸ್ತಿನೂ ಕಾಯಿಸಕ್ಕೆ ಹೋಗಬೇಡಿ ಒಂದು 2 ಕುದಿ ಬಂದರೆ ಸಾಕು ನಮಗೆ ಕರೆಕ್ಟಾಗಿ ಇರುತ್ತೆ ನಮಗೆ ಟೇಸ್ಟು ನಮಗೆ ಈ ಥರ ನಾನ್ ವೆಜ್ ಎಲ್ಲ ಮಾಡಿದಾಗ ತುಂಬಾ ಜೀರ್ಣಕ್ಕೆ ಬರಲ್ಲ ಅಂತಿರ್ತಾರೆ ಆವಾಗ ಈ ಥರ ರಸಮನ ಮಾಡಿದ್ದೆ ಆದರೆ ಸಖತ್ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಸೇರಿಸೋದ್ರಿಂದ ನಮಗೆ ಉಪ್ಪು ಹುಳಿ ಖಾರ ಇವೆಲ್ಲನೂ ನಮಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಒಂದು 2 ಕುದಿ ಬರಬೇಕು ಅಲ್ಲಿ ತನಕ ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೇನು ಆಲ್ಮೋಸ್ಟ್ ಆದಂಗೆನೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಎಷ್ಟು ತಿಂದು ಜೀರ್ಣನೇ ಆಗಿಲ್ಲ ಅಂದವರು ಸಹ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ಸಾಕು ಹಿಂದೆನೇ ಹಸಿವು ಅಂತಾರೆ ಅದು ಮಾತ್ರ ಪಕ್ಕ ಅಷ್ಟು ಟೇಸ್ಟಿಯಾಗಿರುತ್ತೆ ಹೆಲ್ತಿಯಾಗೂ ಇರುತ್ತೆ ನಮಗೆ ಹುಷಾರಿಲ್ಲದೆ ಇದ್ದಾಗ ಬಾಯಿಗೆ ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಸ್ವಲ್ಪ ಹುಳಿ ಹುಳಿಯಾಗಿ ಆ ಥರ ಅಂದಾಗ ಈ ಥರ ರಸಮನ ಮಾಡಿಕೊಟ್ರೆ ಸಕ್ಕ ಟೇಸ್ಟಿಯಾಗೂ ಇರುತ್ತೆ ಹಾಗೇ ಹೆಲ್ತ್ಗೂ ಒಳ್ಳೆಯದೇನೆ ಅಲ್ವಾ ಜೀರಿಗೆ ಮೆಣಸು ಇವೆಲ್ಲ ಹಾಕಿರೋದ್ರಿಂದ ಹೆಲ್ತ್ಗೂ ಒಳ್ಳೆಯದೇನೆ ತುಂಬ ಇಷ್ಟಪಟ್ಟು ತಿಂತಾರೆ ಡೆಫಿನೆಟಾಗಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ